ತುಂಬಾ ಕಷ್ಟ ಸರ್ ಅಲ್ಲಲ್ಲಿ ಹೋಗೋದು ಇರ್ಕೊಂಡ ಬರೋದು ತನ್ನಿವ ಊಟ ಉಳ್ಳನಡಿಯೇ ಬಂದಿರ್ತೀವಿ ಪಾ ಎಲ್ಲ ನಾವು ನಿಕ್ಕ ಮುಡಿರ್ತಲ್ಲ ನಮ್ಮ ಎಂಎಲ್ಎಕ ಕಂಪ್ಲೇಂಟ್ ಬನ್ನ ಅವರು ಕಂಡುಕಿರ್ತಲ್ಲ ದ ವರಪ್ಪ ವರಪ್ಪಂದ್ರಂಗ ಅಂಗ ಇಂಗ ಸುಳ್ಳು ಯಾರು ಕಂಡುಕಿರ್ತಲ್ಲ ಕೇಟ ಉದಯ ಕಿಟ ಪೋ ಚೊಲ್ಲಿ ಉದಯ ಏನ ಚೊರರು ಅವರ ರೋಡ್ ಪಟ್ಟಾರಂಗ ನೋಡಿ ಇದು ನಿಜವಾದ ಜೀವನ ಅಂದ್ರೆ ನಿಜವಾದ ಸಂಸಾರ ಅಂತಂದ್ರೆ ಇದು ವೀಕ್ಷಕರೆ ತುಂಬಾ ಬಡತನದಲ್ಲಿ ಈ ತರ ಜೀವನ ಸಾಗಿಸ್ತಾ ಇದ್ದಾರೆ ಈ ಒಂದು ಕ್ಷೇತ್ರದಲ್ಲಿ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರನ ತಾವು ದರ್ಶನ ಮಾಡ್ತಾ ಇದ್ದೀರಾ ಇಲ್ಲಿನ ಶಾಸಕರ ಕೊಡುಗೆಗಳನ್ನು ಅಪಾರವಾದ ಒಂದು ಕೊಡುಗೆಗಳನ್ನು ತಾವು ನೋಡ್ತಾ ಇದ್ದೀರಾ ಇನ್ನು ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಒಂದೊಂದಾಗಿ ಎಳೆ ಎಳೆಯಾಗಿ ಬಿಚ್ಚಿಡುವಂತ ಒಂದು ಪ್ರಯತ್ನನ ನಾವು ಮಾಡ್ತಾ ಇದ್ದೀವಿ ಬನ್ನಿ ಹೋಗೋಣ ನೋಡಿ ಇಲ್ಲಿ ಸಾಮಾನ್ಯ ಜನರ ಜೀವನ ಹೇಗಿದೆ ಅಂತ ಈ ಜನ ಕೇಳೋದಾದ್ರೂ ಏನು ಕುಡಿಯಕ್ಕೆ ನೀರು ಒಂದು ರಸ್ತೆ ವಿದ್ಯುತ್ ಇಷ್ಟೇ ತಾನೇ ಕೇಳೋದು ಅದನ್ನು ಕೊಡಕ ಆಗದಿರಂತ ಒಬ್ಬ ಶಾಸಕ ಜನಪ್ರತಿನಿಧಿ ಅಂತ ಹೇಗೆ ಹೇಳಿಸ್ಕೊಳ್ಳೋ ಸಾಧ್ಯ ಮೂರು ತಿಂಗಳಂತ ನೀರು ಬಂದಿಲ್ಲ ಈ ಏರಿಯಾಗೆ ನಾವು ಎಲ್ಲಿ ಹೋಗೋದು ಏನ್ ಕುಡಿಯೋದು ಮೇಲೆ ಬಿಟ್ರಾರೆ ನೀರು ಬಂದಂಗೆ ಬಂದಿರೋದಿಲ್ಲ ಗವರ್ನಮೆಂಟ್ ಕೊಳಾಯಿ ಎತ್ತಿಬಿಟ್ರು ಎಷ್ಟು 50 60 ವರ್ಷದಿಂದ ಇತ್ತು ಕೊಳಾಯಿ ಇವಾಗೆಲ್ಲ ಬಿಲ್ಡಿಂಗ್ ಕಟ್ಬಿಟ್ಟು ಕೊಳಾಯಿನ ಎತ್ತಿಬಿಟ್ರು ಟೆನ್ಷನ್ ಬರಲಿಲ್ಲ 6 ತಿಂಗಳಾಯ್ತು ಟೆನ್ಷನ್ ಬಂದು ತುಂಬಾ ಕಷ್ಟ ಇದೆ ನಮ್ಮ ಮನೆ ಎಲ್ಲ ಗೋಡೆ ಎಲ್ಲ ತೂತು ಬಿದ್ದಿದೆ ಅದು ರಿಪೇರ್ ಮಾಡೋದು ಏನು ಮಾಡ್ತೀವಿ ಹೋಗಿ ಎಲ್ಲ ಹೇಳಿದ್ವಿ ಬರ್ತೀವರಮ್ಮ ಮಾಡ್ಕೊಡ್ತೀವಿ ಹಂಗೆ ಹೆಂಗೆ ಅಂತ ಹೇಳಿದ್ರು ಅಂತ ಬರಲೇ ಇಲ್ಲ ನಮ್ಮಿಂದ ಆಗುತ್ತಪ್ಪ ಆಟೋಲ್ಲಿ ಹೋಗೋಕ್ಕೆ ಬರೋಕ್ಕೆ ದುಡ್ಡಿದ್ದಾರೆ ಹೇಳಿ ನಡೆಯೋಕ್ಕೆ ಆಗಲ್ಲ ನಮಗೆ ಕೊಳಾಯಿ ಹಾಕ್ಕೊಡ್ಬೇಕು ಸ್ವಲ್ಪ ಮನೆ ಎಲ್ಲ ಇದಾಗ್ಬಿಟ್ಟಿದೆ ಮೇಲೆ ಬಿಟ್ರಾರೆ ಅದು ದೇವಸ್ಥಾನ ಇದೆಲ್ಲ ಅಲ್ಲಿ ಬಿಟ್ಟಾರೆ ಅವ್ರು ಬಿಟ್ಟರೆ ನಮ್ಗೆ ಸಹಾಯ ಮಾಡ್ತಾರೆ ಇಲ್ಲಿ ಮೂರು ತಿಂಗಳ ಎಲ್ಲ ಹತ್ರನೂ ಹೇಳಿದ್ರು ಎಮ್ ಎಲ್ ಎ ಹತ್ರ ಹೇಳಿದ್ರು ಅದು ಕಾರ್ಪೊರೇಷನ್ ಇದೆಲ್ಲ ಅವ್ರ ಹತ್ರ ಎಲ್ಲ ಬಂದರು ಬರ್ತಾರೆ ಅದು ಫೋನ್ದು ನಂಬರ್ ತಗೊಂಡು ಹೋಗ್ತಾರೆ ತಿರ್ಗಾ ಬರೋದೇ ಇಲ್ಲ ನೀರನ್ನು ಬಿಡೋದಿಲ್ಲ हमारी गली में पानी नहीं सब बहुत तकलीफ उठा रही है मैं हमने शुगर बीपी है थायराइड है पानी ले ले चलने नहीं होता चक्कर आती है गिरे सका हो जाता है तो इधर जाना हमें पानी को नहीं तो इधर बार जाना पानी को पूरी गली तकलीफ पड़ी पूरी गली पकड़ो तुम्हें पूरी गली पकड़ो बगीठा देखो ड्रम्मा देखो डब्बे तक नहीं छोड़ते हमें पानी कितने बार पानी छोड़ते हैं आदाश नहीं पानी दिनिश नहीं है हम ना फिर पानी जाता नहीं होता क्यों क्या क्या कैसे लाती पानी इसमें देवल करने जाती उधर से ले लगाती नहीं तो इधर सामने गली में आता उनके घर में जाती ले लगाती आजू बाजू जाकर पकड़ लगाते कितने साल से परेशानी थी ना हमने बहुत साल से ये 600 बहुत साल से कहते एक मैं आपको 18 साल ये घर को हमने ये वनवास हो गए हमने पानी का यहाँ के एमएलए क्या बोले की क्या बोलती यहाँ की वोटा मंगती वोटा डालने के बाद आते भी नहीं जाते भी नहीं और पानी का वाखा साठ साल सत्तर साल होगी उम्र में आपको पानी पकड़ना कौन ले अब देखो गोरी दुनिया का कौन पूछने वाला नहीं कीजिए ये मोहल्ले के अंदर है दूसरा के पकड़ पकड़ कर पी रही पानी हाँ भीख मांग रही पूरी गली में जाकर ये कर रही कौन भी बोलने वाला नहीं है वोटम पूछना आता तो युवा जी का नहीं बोल रहा सच है हाँ वोट डालो बोल के आपको बोल के बोल के ये बड़े बीच में गरीब के घर चाचा राजा रुपए बिल्ला कर पानी बोल के बंदा कहाँ से पानी नीचा 4000 रुपए पानी नीचा बिल्ला वीक्षक रहे ताऊ का नोटा है बहुत ತುಂಬಾ ಒಂದು ಕಡು ಬಡತನದಲ್ಲೇ ಒಂದು ಜೀವನವನ್ನ ಸಾಗಿಸ್ತಾ ಇರ್ತಕ್ಕಂತಹ ಒಂದು ಕೆಲವೊಂದು ಕುಟುಂಬಗಳು ಇಲ್ಲಿ ವಾಸವಾಗಿದೆ ಕುಡಿಯಕ್ಕೆ ನೀರು ಬೇಕು ಅಂತ ಕೇಳ್ತಾ ಇದ್ದಾರೆ ಕುಡಿಯಕ್ಕೆ ನೀರಿನ ಒಂದು ಸೌಕರ್ಯವನ್ನು ಒದಗಿಸಕಾಗಿಲ್ಲ ಇಲ್ಲಿನ ಹಾಲಿ ಶಾಸಕರು ತಾವೀಗ ನೋಡ್ತಾ ಇರಬಹುದು ಈ ದೃಶ್ಯಗಳನ್ನ ವಯಸ್ಸಾಗಿರ್ತಕ್ಕಂತಹ ವೃದ್ಧರು ಸಹ ವಾಸವಾಗಿದ್ದಾರೆ ಮಕ್ಕಳು ಮರಿಗಳು ಸಹ ಇಲ್ಲಿ ವಾಸವಾಗಿದ್ದಾರೆ ಇಂತಹ ಒಂದು ಬೃಹತ್ ಆಕಾರದಲ್ಲಿ ಬೆಳೆದು ನಿಂತಿರ್ತಕ್ಕಂತಹ ಬೆಂಗಳೂರಿನಲ್ಲಿ ಇಂತಹ ಒಂದು ಪ್ರದೇಶಗಳು ಇವತ್ತಿಗೂ ಇದೆಯಪ್ಪ ಅಂತ ಹೇಳಿದ್ರೆ
ಅದು ಸುಳ್ಳು ಅಂತ ಹೇಳೋರಿಗೆ ಇದೊಂದು ಉದಾಹರಣೆಯಾಗಿ ನಾವು ತೋರಿಸ್ತಾ ಇದ್ದೀವಿ. ಇಲ್ಲಿನ ಜನ ಕೇಳ್ತಾ ಇರ್ತಕ್ಕಂಥದ್ದು ಕೇವಲ ಕುಡಿಯೋಕ್ಕೆ ನೀರು ಮಾತ್ರ, ಬೇರೇನು ಕೇಳ್ತಾ ಇಲ್ಲ. ಬನ್ನಿ ಇಲ್ಲಿ ಸ್ಥಳೀಯವಾಗಿ ವಾಸವಾಗಿರ್ತಕ್ಕಂಥವ್ರಿಗೆ ಕೇಳೋಣ ಏನು ಸಮಸ್ಯೆ ಆಗಿದೆ. ಸರ್, ಇಲ್ಲಿ ನಲ್ಲಿ ಇತ್ತು, ನಾವು ಬಡವರು, ನಲ್ಲಿ ಹಾಕ್ಸೋಕ್ಕೆ ನಮ್ಮ ಕೈಯಲ್ಲಿ ದುಡ್ಡು ಇಲ್ಲ, ಕೊಳ ಇತ್ತು ಇಲ್ಲ, ದುಡ್ಡು ಇಲ್ಲ ನಮ್ಮ ಹತ್ರ. ಅದು ಎತ್ಬಿಟ್ರು, ಆಮೇಲೆ ಮೋರಿ ಕಲೆಕ್ಷನ್ ಚೇಂಬರ್ತಿತ್ತು ಅದನ್ನೂ ಎತ್ಬಿಟ್ರು ಅವರು. ಇವಾಗ ನಾವು ನೀರಿಗೆ ತುಂಬಾ ಕಷ್ಟ ಪಡ್ತಾ ಇದ್ದೀವಿ ಸರ್. ನಾವು ಇಲ್ಲಿನ ಶಾಸಕರಿಗೆ ಇಲ್ಲ ಸರ್ ಬರಲೇ ಇಲ್ವಾ ಕೇಳಕ್ಕೆ? ಇಲ್ಲಿ ಇಲ್ಲ, ಯಾರು ಬಂದಿಲ್ಲ ಸರ್. ಏನು ಒಳ್ಳೇದು ಮಾಡ್ತಾರೆ ಅಂತ ನಾವು ವೋಟ್ ಹಾಕಿದ್ದೀವಿ ಸರ್ ಅವ್ರಿಗೆ. ಒಳ್ಳೇದು ಮಾಡ್ತಾರೆ, ನಾವು ಬಡವ್ರಿಗೆ ಏನಾದ್ರೂ ಹೆಲ್ಪ್ ಮಾಡ್ತಾರೆ ಅಂತ. ಈ ಕುಡಿಯಕ್ಕೆ ನೀರಿನ ವ್ಯವಸ್ಥೆ ಹೇಗಿದೆ ನಮಗೆ ನಿಮಗೆ ಇಲ್ಲಿ? ಈಗ ನೀರೇ ಇಲ್ಲ ಸರ್, ನಲ್ಲಿನೇ ಇಲ್ವಲ್ಲ. ಮತ್ತೆ ಜೀವನ ಹೇಗೆ ಮಾಡ್ತೀರಾ? ತುಂಬಾ ಕಷ್ಟ ಸರ್, ಅಲ್ಲಲ್ಲಿ ಹೋಗೋದು, ಇಳ್ಕೊಂಡು ಬರೋದು. ಟೋಟಲಿ ನಿಮ್ಮ ಏರಿಯಾದಲ್ಲಿ ಕುಡಿಯಕ್ಕೆ ಒಂದು ನಲ್ಲಿ ಸಹ ಇಲ್ಲ? ಇಲ್ಲ ಸರ್, ಒಂದು ಗಲ್ಲಿಯಲ್ಲಿ ಒಂದು ಇದೂ ಇಲ್ಲ, ಗೌರ್ಮೆಂಟ್ ನಲ್ಲಿ ಇಲ್ಲ. ಅದಲ್ಲದೆ ಬೇರೆ ಏನು ಸಮಸ್ಯೆ ಇದೆಯಮ್ಮ? ನಮ್ಮ ಮನೆ ನಾವು ಬಡವರು ಸರ್, ನಮ್ಮ ಮನೆ ನೋಡಿ ಹೆಂಗಿದೆ, ಯಾರು ನಮ್ಗೇನು ಇಲ್ಲ. ಈಗ ನಿಮ್ಗೆ ಏನಾಗ್ಬೇಕಮ್ಮ ಇಲ್ಲಿ? ಅದೇ ಸರ್, ನಲ್ಲಿ ಹಾಕಿ ಕೊಡ್ಬೇಕು ನಮ್ಗೆ, ಆ ಚೇಂಬರ್ ಕಲೆಕ್ಷನ್ ಮಾಡಿಕೊಟ್ರೆ ನಮ್ಗೆ ಸಾಕು ಸರ್. छोगे 12 साल से वाखा पड़ रही समय इतने बच्चे जाको इतने बच्चे ಯಾರ ಅಪ್ಪನ ಮನೆ ದುಡ್ಡನ್ನ ಸಂಪಾದನೆ ಮಾಡೋರು ಯಾರ್ರಿ? ಕುಲಿ ಎಂಟ್ಕೊಂಡು ತಿನ್ನೋರು ಮೂರು ಬಿಲ್ಡಿಂಗ್ ಅಲ್ಲಿ ಹೋಗ್ತಾವೆ. ವೈಸ್ ಬರ್ದಂಗೆ ಬಿಲ್ ಬಂದಿರೋದು, ಅದು ನೀರ್ ಬಂದಂಗೆ ಬಂದಿರೋದು ಬಿಲ್. ಯಾರ ಅಪ್ಪನ ಮನೆ ಕೆಲ್ಸನ ಅವ್ನ್ ಬನ್ನಿ ನೋಡ್ರಿ, ಅವ್ನ್ ಯಾರಲ್ಲ ನೀರ್ ಬಿಲ್ ಕಟ್ಟಕ್ ಬಂದ್ರೆ ಹೊಡಿತೀವಿ, ಗ್ಯಾರಂಟಿ ಹೊಡಿತೀನ್ರಿ. ಅವ ಸಿಕ್ಬಿಡ ಬಂದ ಹೋಗ್ಬಿಡ, ಯಾರು ಕೇಳೋದಿಲ್ವಾ? ನಿಮ್ ಶ್ರೀನಿವಾಸ ಮೂರ್ತಿ ಬರ್ತಾರಲ್ಲ ಓಟ್ ಕೇಳಕ್ಕೆ, ಅದೇ ಓಟ್ ಯಾರನ್ನ ಬರ್ಲಿ ಮೊದ್ಲೇ ನೀರ್ ಬರ್ಬೇಕು, ಈ ಎಲ್ಲ ಬಿಲ್ಗಳು ಕ್ಯಾನ್ಸಲ್ ಮಾಡ್ಬೇಕು ಅಂತ ಹೇಳ್ತೀನಿ. ಕುಡಿಯಕ್ಕೆ ನೀರು ಬೇಕು ಅಂತ ಕೇಳ್ತಾ ಇದ್ದಾರೆ, ಕುಡಿಯಕ್ಕೆ ನೀರಿನ ಒಂದು ಸೌಕರ್ಯವನ್ನು ಒದಗಿಸಕ್ಕಾಗಿಲ್ಲ ಇಲ್ಲಿನ ಹಾಲಿ ಶಾಸಕರು. ತಾವೀಗ ನೋಡ್ತಾ ಇರ್ಬೋದು ಈ ದೃಶ್ಯಗಳನ್ನ, ತುಂಬಾ ಒಂದು ಕಡು ಬಡತನದಲ್ಲಿ ವಯಸ್ಸಾಗಿರ್ತಕ್ಕಂತಹ ವೃದ್ಧರು ಸಹ ವಾಸವಾಗಿದ್ದಾರೆ, ಮಕ್ಕಳು ಮರಿಗಳು ಸಹ ಇಲ್ಲಿ ವಾಸವಾಗಿದ್ದಾರೆ. ಇಂತಹ ಒಂದು ಬೃಹತ್ ಆಕಾರದಲ್ಲಿ ಬೆಳೆದು ನಿಂತಿರ್ತಕ್ಕಂತಹ ಬೆಂಗಳೂರಿನಲ್ಲಿ ಇಂತಹ ಒಂದು ಪ್ರದೇಶಗಳು ಇವತ್ತಿಗೂ ಇದೆಯಪ್ಪ ಅಂತ ಹೇಳಿದ್ರೆ ಇದೊಂದು ಉದಾಹರಣೆಯಾಗಿ ನಾವು ತೋರಿಸ್ತಾ ಇದ್ದೀವಿ. ಇಲ್ಲಿನ ಜನ ಕೇಳ್ತಾ ಇರ್ತಕ್ಕಂಥದ್ದು ಕೇವಲ ಕುಡಿಯಕ್ಕೆ ನೀರು ಮಾತ್ರ, ಬೇರೇನು ಕೇಳ್ತಾ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೆ, ನಾವಿವತ್ತು ಪುಲಿಕೇಶಿ ನಗರದ ಬೊಂಬು ಬಜಾರ್ನ ಹಿಂಭಾಗದ ಒಂದು ಜಾಗದಲ್ಲಿ ನಿಂತಿದ್ದೀವಿ. ಇಲ್ಲಿ ಜನ ಸಾಕಷ್ಟು ತೊಂದರೆಗಳಿಗೆ ಒಳಗಾಗಿದ್ದಾರೆ. ಇಲ್ಲಿ ಜನ ಕೇಳ್ತಿರೋದು ಏನಪ್ಪ ಅಂತ ಹೇಳಿದ್ರೆ, ವಜ್ರ ವೈಡೂರ್ಯ ಆಸ್ತಿ ಅಂತಸ್ತನಲ್ಲ, ಇಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು ಬರೀ ಕುಡಿಯುವಂತಹ ನೀರಿಗೆ ಒಂದು ಅನುಕೂಲವನ್ನು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಈಗಾಗಲೇ ಇಲ್ಲಿನ ಹಾಲಿ ಶಾಸಕರು ಸಾಕಷ್ಟು ಆಶ್ವಾಸಗಳನ್ನು ನೀಡಿ ಜನಗಳಿಗೆ ಇದುವರೆಗೂ ಯಾವುದೇ ರೀತಿಯಾದ ಅನುಕೂಲವನ್ನು ಮಾಡಿರೋದಿಲ್ಲ ಅನ್ನೋ ಒಂದು ಆರೋಪನ ಸಹ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಈಗಾಗಲೇ ನೋಡ್ತಾ ಇರ್ಬೋದು ನನ್ನ ಹಿಂಭಾಗದಲ್ಲಿ ಒಂದು ನಮ್ಮ ಕ್ಲಿನಿಕ್ ಅನ್ನುವಂತಹ ಒಂದು ಆರೋಗ್ಯ ಕೇಂದ್ರ ಇಲ್ಲಿ 13/2/2020 ಉದ್ಘಾಟನೆ ಆಗಿರ್ತದೆ. ತಾವು ನಾಮಫಲಕವನ್ನು ಸಹ ನೋಡ್ತಾ ಇರಬಹುದು. ಈ ಒಂದು ನಾಮಫಲಕದಲ್ಲಿ ನಿಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ 13/2/2020 ಉದ್ಘಾಟನೆ ಆಗಿದೆ ಅಂತ ಅಂದ್ಬಿಟ್ಟು ಇದನ್ನು ಸನ್ಮಾನ್ಯ ಶ್ರೀ ಡಿ ವಿ ಸದಾನಂದ ಗೌಡರವರು ಹಾಗೂ ಯಡಿಯೂರಪ್ಪನವರು ಇವರ ಉಪಸ್ಥಿತಿಯಲ್ಲಿ ಎಲ್ಲ ಆಗಿದೆ ಅಂತ ಇಲ್ಲೊಂದು ನಾಮಫಲಕನ ಹಾಕಿರ್ತಾರೆ. ಆದರೆ ಇಲ್ಲಿನ ಕ್ಲಿನಿಕ್ ಯಾಕೆ ಇದುವರೆಗೂ ಓಪನ್ ಆಗಿಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಮುಂದೆ ಈ ಒಂದು ಆಸ್ಪತ್ರೆಗೆ ಸಂಬಂಧಪಟ್ಟ ವಿಚಾರವಾಗಿ ನಾವು ಮಾಹಿತಿಯನ್ನು ಕಲೆ ಹಾಕುವಂತ ಪ್ರಯತ್ನವನ್ನು ಮಾಡಿ ತಮ್ಮ ಮುಂದೆ ಈ ಒಂದು ಆಸ್ಪತ್ರೆಯ ಪ್ರತಿಯೊಂದು ಇಂಚನ್ನು ನಾವು ಮುಂದೆ ಇಡುವಂತ ಒಂದು ಪ್ರಯತ್ನ ಮಾಡ್ತೀವಿ. ವಸೀಂ, ನ್ಯೂಸ್ 14, ಪುಲಿಕೇಶಿ ನಗರ.